ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೋಬೋ ಫ್ಯಾಮಿಲಿ ಕಿಚನ್. ನಿಮಗೆಲ್ಲರಿಗೂ ಭಾನುವಾರದ ಬಾಡೂಟಕ್ಕೆ ಸ್ವಾಗತ. ಹೌದು, ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಾಗಿರೋ ಹಾಗೆ ಇವತ್ತಿನ ಸ್ಪೆಷಲ್ ರಾಗಿ ಮುದ್ದೆ ಮತ್ತು ಮಟನ್ ಸಾರು. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಾವು ಮಟನ್ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಿಲೋ ಮಟನ್ ತೊಗೊಂಡಿದ್ದೀನಿ, 2 ಇಂಚಿನಷ್ಟು ಚಕ್ಕೆ, 10 ಲವಂಗ ಮತ್ತು 2 ಏಲಕ್ಕಿ, ಗಸಗಸೆ 2 ಚಮಚ, ಮತ್ತು ಧನಿಯಾ ಪುಡಿ 2 ಚಮಚ, ಅಚ್ಚಕಾರದ ಪುಡಿ 1¼ ಚಮಚ, ಮತ್ತು ಮಸಾಲ ಖಾರ 1¼ ಚಮಚ. ಈ ಮಸಾಲ ಖಾರ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದ್ರ ವೀಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ, ನಾನು ರೆಫರ್ ಮಾಡ್ಬೋದು. ಆಮೇಲೆ ಶುಂಠಿ 1 ಇಂಚು, ಬೆಳ್ಳುಳ್ಳಿ 1 ಸಣ್ಣ ಕಪ್ಪಿನಷ್ಟು, ಇಲ್ಲಾಂದರೆ 1-2 ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರ್ಬೋದು. 1/2 ಕಟ್ಟು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು 2 ಮೀಡಿಯಂ ಸೈಜ್ ಟೊಮ್ಯಾಟೊ, 2 ಮೀಡಿಯಂ ಸೈಜ್ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಮತ್ತು 1 ತೆಂಗಿನಕಾಯಿ ಫುಲ್ಲು ತುರ್ಕೊಂಡಿರೋವಂಥದ್ದು. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆ ಸಾಮಾನುಗಳನ್ನ ಹುರ್ಕೋಬೇಕಾಗುತ್ತೆ. ಹಾಗಾಗಿ ಚಕ್ಕೆ, ಏಲಕ್ಕಿ, ಲವಂಗ ಇದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಬಿಸಿಯಾಗಿ ಅದರದ್ದು ಪರಿಮಳ ಬರೋವರೆಗೂ ಅದನ್ನ ಬಿಸಿ ಮಾಡ್ಕೊಳ್ಳೋಣ. ನಂತರ 1-2 ಸ್ಪೂನ್ನಷ್ಟು ಗಸಗಸೆ ತೊಗೊಂಡಿದ್ವಲ್ಲ ಅದು ಚಟ್ಪಟ ಅನ್ನೋವರೆಗೂ ಅದನ್ನ ಹುರ್ಕೊಂಡು, ನಂತರ ಈರುಳ್ಳಿ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಅದನ್ನು ಹುರ್ಕೊಳ್ಳೋಣ. ನೋಡಿ, ಈಗ ಇದು ಕೆಂಪಗಾಗಿದೆ. ಅದನ್ನು 1 ಪ್ಲೇಟಿಗೆ ಹಾಕ್ಕೊಂಡು ನಾನಿವಾಗ ಅದೇ ಪ್ಯಾನ್ನಲ್ಲಿ ಕೊಬ್ಬರಿ, ಹಸಿ ಕೊಬ್ಬರಿ ತುರ್ಕೊಂಡಿರುವಂಥ ಕೊಬ್ಬರಿನ ಹುರ್ಕೋತಾ ಇದ್ದೀನಿ. ಇದು ಅಷ್ಟೇ, ಲೈಟಾಗಿ ಕೆಂಪಗಾದರೆ ಸಾಕು. ಇದನ್ನು ಕೂಡ 1 ಪ್ಲೇಟಿಗೆ ಬೊಗ್ಗಿಸ್ಕೊಂಡು ನಂತರ ಟೊಮ್ಯಾಟೋನ ಹುರ್ಕೋತಾ ಇದ್ದೀನಿ. ಟೊಮ್ಯಾಟೊ ಒಂದು ಸ್ವಲ್ಪ ಡ್ರೈ ಆದರೆ ಸಾಕು. ಅದನ್ನು ಕೂಡ ಹುರ್ಕೊಂಡು ನಂತರ ಅದೇ ಪ್ಲೇಟಿಗೆ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ತಣ್ಣಗಾಗ್ಬಿಡೋಣ, ಯಾಕೆಂದರೆ ನಾವು ಇದನ್ನ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಈಗ ಮಿಕ್ಸಿಯಲ್ಲಿ ಹುರ್ಕೊಂಡಿರುವಂಥ ಎಲ್ಲ ಸಾಮಾನು, ಅದರ ಜೊತೆಗೆ ನಾವು ಇಲ್ಲಿ ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಮಟನ್ ಬಿಟ್ಟು ಉಳಿದಿರೋ ಸಾಮಾನೆಲ್ಲ ಹಾಕ್ಕೊಂಡು ಮಿಕ್ಸರ್ ಹಾಕ್ಕೋಬೇಕಾಗತ್ತೆ. ಬನ್ನಿ ಈಗ ಸಾರು ಮಾಡ್ಕೊಳ್ಳೋಣ. ಮೊದಲಿಗೆ ನಾನೊಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಅದು ಬಿಸಿ ಆಗಿದ ನಂತರ ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾದ ನಂತರ ನಾನಿಲ್ಲಿ ಪುದೀನ ಸೇರಿಸ್ಕೊತಾ ಇದ್ದೀನಿ. 1¼ ಎಲೆಯಷ್ಟು ಪುದೀನ ಸೇರಿಸ್ಕೊಂಡ್ರೆ ಸಾಕು. ಅದು ಒಂದು ಸ್ವಲ್ಪ ಬಾಡಿಸಿದ ಮೇಲೆ ನಾನಿಲ್ಲಿ ಈರುಳ್ಳಿ, 1/2 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂಥದ್ದು ಅದನ್ನು ಸೇರಿಸ್ಕೊಂಡು ಅದಕ್ಕೆ ಕೆಂಪಗಾದ ನಂತರ ಮಟನ್ ಸೇರಿಸ್ಕೋಬೇಕು. ನಾವು ಮಟನ್ ಹಾಕಿದ ನಂತರ ಇದಕ್ಕೆ 2 ಸ್ಪೂನ್ನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಸಿಮ್ನಲ್ಲಿ ಇಡಬೇಕು ಸ್ಟೌವ್ನ. ಯಾಕೆಂದರೆ ಹೀಗೆ ಮಾಡಿದಾಗ ಮಟನ್ ಅದಾಗದೆ ನೀರು ಬಿಟ್ಟು ಆ ನೀರಲ್ಲೇ ಮಟನ್ 1/2 ಕುದಿಯುತ್ತೆ. ಒಂದು 5-10 ನಿಮಿಷ ಆದ ನಂತರ ನೋಡಿ ಮಟನ್ ಹೀಗಿರುತ್ತೆ. ಇವಾಗ ನಾನಿಲ್ಲಿ ರುಬ್ಕೊಂಡಿರುವಂಥ ಮಸಾಲ ಸೇರಿಸ್ಕೊತಾ ಇದ್ದೀನಿ. 1-2 ನಿಮಿಷ ನೀರು ಹಾಕ್ತಿರಾನೇ ಈ ಮಟನ್ ಈ ಮಸಾಲದಲ್ಲಿ ಕುದೀಲಿ, ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಸೊ 2 ನಿಮಿಷ ಆದ ನಂತರ ನಾವಿದಕ್ಕೆ ಬೇಕಾದಷ್ಟು ನೀರು, ಅಂದರೆ 1¼ ಲೀಟ್ರಿನಷ್ಟು ನೀರು ಬೇಕಾಗ್ಬೋದು ಇದಕ್ಕೆ, ಅಷ್ಟು ನೀರು ಸೇರಿಸ್ಕೊಂಡು ಸೀಟಿ ಹಾಕಿ ಕೂಗಿಸ್ಕೋಬೇಕಾಗತ್ತೆ. ನೋಡಿ, ಈ ಹದಕ್ಕಿದ್ರೆ ಸಾಕು, ಎಷ್ಟು ತೆಳ್ಳಗಿದ್ರೆ ಸಾರು ಕರೆಕ್ಟಾಗುತ್ತೆ. ಇದನ್ನು 5 ಸೀಟಿಯಷ್ಟು ಕೂಗಿಸ್ಕೋಬೇಕಾಗತ್ತೆ. ಬನ್ನಿ, ನಮ್ಮ ಸಾರು ರೆಡಿ ಆಗೋಷ್ಟರಲ್ಲಿ ನಾವು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಪಾತ್ರೆಯಲ್ಲಿ 4 ಕಪ್ಪಿನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ 1/2 ಚಮಚದಷ್ಟು ಪುಡಿ ಉಪ್ಪು ಮತ್ತು 1 ಚಮಚದಷ್ಟು ಎಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಸೇರಿಸ್ಕೋಬೋದು ನೀವು. ಮತ್ತು 2 ಚಮಚದಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಇದು 1 ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಈಗ ಈ ನೀರು ಕುದಿ ಬಂದಿದೆ, ಇದಕ್ಕೆ ನಾನು 2 ಕಪ್ಪಿನಷ್ಟು ರಾಗಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅಂದರೆ ನೀವು 4 ಕಪ್ಪಿನಷ್ಟು ನೀರು ಹಾಕ್ಕೊಂಡ್ರೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ರಾಗಿ ಹಿಟ್ಟು ಬೇಕಾಗತ್ತೆ. ಇದನ್ನು ಹಾಕಿ 1 ಕೋಲು ಇಲ್ಲಾಂದರೆ ನೀವು ಯಾವುದಾದ್ರು ಸೌಟಾದರೂ ತೊಗೋಬೋದು, ತೊಗೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಯಾವುದೇ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಪ್ಲೇಟ್ ಮುಚ್ಚಿ 1-5 ನಿಮಿಷ ಸ್ಟೌವ್ನ ಸಿಮ್ಮಲ್ಲಿಟ್ಟು ಅದನ್ನ ಬೇಯಕ್ಕೆ ಬಿಡಬೇಕು. ನಂತರ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇದು ನಾವು ರಾಗಿ ಮುದ್ದೆನ ಉಂಡೆ ಕಟ್ಟಬೇಕಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಮುದ್ದೆನ ಕೈಯಲ್ಲಿ ತೊಗೊಂಡು 1 ಕಪ್ಪಿನ ಸಹಾಯದಿಂದ ಈ ರೀತಿ ಉಂಡೆ ಕಟ್ಕೋತಾ ಹೋಗಬೇಕು ನಾವು.
ನೀವು ನೋಡ್ತಾ ಇರ್ಬೋದು ಈ ಪ್ರಾಸೆಸ್ ಎಷ್ಟು ಈಸಿ ಅಂತ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮದು ರಾಗಿ ಮುದ್ದೆ ಗುಂಡುಗುಂಡಿಗೆ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಮ್ಮ ರಾಗಿ ಮುದ್ದೆ ಕೂಡ ರೆಡಿ ಇದೆ, ಸಾರು ಕೂಡ ರೆಡಿ ಇದೆ. ಹಾಗಾದರೆ ಬನ್ನಿ ಊಟ ಬಡಿಸೋಣ. ನಿಮಗೆ ವಿಡಿಯೋ ಹೇಗನ್ನಿಸ್ತು ಅಂತ ತಪ್ಪದಿರಾ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.